हेलो गाइस, वेलकम बैक टू मही अपडेट्स एजुकेशनल यूट्यूब चैनल। एसएसएलसी मत पीयूसी रिपीटर्स मत प्राइवेट स्टूडेंट्स अपडेट के निम्हे स्वागत। गाइस, साकष्टु जन एसएसएलसी स्टूडेंट्स आगिरबहुदु पीयूसी रिपीटर्स मत प्राइवेट स्टूडेंट्स आगिरबहुदु कमेंट मेले कमेंट हाकि केळ्तिदीरा ಏನಂದ್ರೆ ನಿಮಗೆ ಇವತ್ತು ಏನಾದರೂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಹಿಯರಿಂಗ್ ಇದೆಯಾ, ಇದರ ಬಗ್ಗೆ ಅಡ್ವೊಕೇಟ್ ಮಮತಾ ಶರ್ಮಾ ಮ್ಯಾಮ್ ಅವರು ಏನೊಂದು ಅಪ್ಡೇಟ್ ತಿಳಿಸಿದ್ದಾರೆ। ಯಾಕಂದ್ರೆ ನಿನ್ನೆ ಒಂದು ಹಿಯರಿಂಗ್ ಇವತ್ತಿಗೆ ಪೋಸ್ಟ್‌ಪೋನ್ ಮಾಡಿದ್ರು ಅಂತ ನಿಮಗೆಲ್ಲ ಗೊತ್ತಿರೋ ವಿಷಯನೇ। ಯಾವ್ಯಾವ ಸ್ಟೇಟ್ದು ಅಂದ್ರೆ ಈಗ ಕೇರಳ ಪ್ಲಸ್ 1 ಮತ್ತೆ ಆಂಧ್ರ ಪ್ರದೇಶ ಮತ್ತೆ ಕರ್ನಾಟಕ ಎಕ್ಸಾಮ್ಸ್ ಏನಂತ ಇವತ್ತಿಗೆ ಡೇಟ್ ಒಂದು ಪೋಸ್ಟ್‌ಪೋನ್ ಮಾಡಿದ್ರು, ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ। ಆದ್ರೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರು ಈಗ ಕರ್ನಾಟಕದ್ದು ಏನು ಡಿಸೈಡ್ ಮಾಡಿದ್ದಾರೆ ಅಂತ। ನೆನ್ನೆ ನೋಡೋದಾದ್ರೆ ಈಗ ಆಂಧ್ರ ಪ್ರದೇಶದಲ್ಲಿ ಒಂದು ಎಕ್ಸಾಮಿನೇಷನ್ಸ್ 10th ಎಕ್ಸಾಮ್ಸ್ ಮತ್ತೆ ಪಿಯುಸಿ ಎಕ್ಸಾಮ್ಸ್ ಅನ್ನು ರದ್ದು ಮಾಡಿದ್ರು ಅವರು। ಇವತ್ತು ಕೋರ್ಟಲ್ ಡಿಸಿಷನ್ ಇದ್ರು, ಅವರು ನೆನ್ನೆನ ಒಂದು ಎಕ್ಸಾಮಿನೇಷನ್ ಅನ್ನು ರದ್ದು ಮಾಡಿದ್ದಾರೆ। ಈಗ ಕೇರಳ ಪ್ಲಸ್ 1 ಮತ್ತೆ ಕರ್ನಾಟಕ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ನೋಡೋದಾದ್ರೆ ಇನ್ನು ಯಾವುದೇ ಒಂದು ಅಪ್ಡೇಟ್ ಇರಲಿಲ್ಲ, ಅದರಿಂದ ಇವತ್ತು ಕೋರ್ಟಲ್ ಹಿಯರಿಂಗ್ ಇದೆ ಅಂತ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಗೆ ಡೌಟ್ ಇದ್ದೇ ಇದೆ। ಅದರಿಂದ ಈ ವಿಡಿಯೋದಲ್ಲಿ ನಿಮ್ಮೆಲ್ಲ ಒಂದು ಡೌಟ್ಸ್ ಅನ್ನು ಕ್ಲಾರಿಫೈ ಮಾಡ್ತೀನಿ। ಅದಕ್ಕೆ ಮುಂಚೆ ಯಾರು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನೀವು ಮಾಡ್ಕೊಳ್ಳೋ ಒಂದು ಲೈಕ್ ಸಬ್ಸ್ಕ್ರೈಬ್ ಇಂದ ನಾನು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಒಂದು ಸರಿಯಾದ ಮತ್ತು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಸತತವಾಗಿ ತಿಳಿಸೋ ಪ್ರಯತ್ನ ಆದರೆ ಮಾಡ್ತಿರ್ತೀನಿ। ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ। ಏನಂದ್ರೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಾಗಬಹುದು ಪಿಯುಸಿ ರಿಪೀಟರ್ಸ್ ಪ್ರೈವೇಟ್ ಸ್ಟೂಡೆಂಟ್ಸ್ ಆಗಿರಬಹುದು ಕಮೆಂಟ್ ಅಲ್ಲಿ ಕೇಳ್ತಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಡಿಸಿಷನ್ ಏನಿದೆ ಅಂತ। ಗೈಸ್, ಡಿಸಿಷನ್ ಬಂದ್ಬಿಟ್ಟು ಇವತ್ತು 2 ಗಂಟೆಗೆ ಆಲ್ರೆಡಿ ಒಂದು ಸ್ಟಾರ್ಟ್ ಆಗಿದೆ। ಸುಪ್ರೀಂ ಕೋರ್ಟ್ ಅಲ್ಲಿ ಹಿಯರಿಂಗ್ ಬಂದ್ಬಿಟ್ಟು 2 ಗಂಟೆಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈಗ। ಆದ್ರೆ ನೀವು ಸ್ಟೂಡೆಂಟ್ಸ್ ಕೇಳ್ತಿರೋದು ಇದರಲ್ಲಿ ಈಗ ಎಸ್ಎಸ್ಎಲ್ಸಿ ಪರೀಕ್ಷೆ ಬಗ್ಗೆ ಮಾತಾಡ್ತಾರಾ ಇಲ್ಲ ಪಿಯುಸಿ ರಿಪೀಟರ್ಸ್ ಮತ್ತೆ ಪ್ರೈವೇಟ್ ಸ್ಟೂಡೆಂಟ್ಸ್ ಪರೀಕ್ಷೆ ಬಗ್ಗೆ ಮಾತಾಡ್ತಾರಾ ಅಂತ। ಈಗ ಪ್ರೆಸೆಂಟ್ ಅಡ್ವೊಕೇಟ್ ಮಮತಾ ಶರ್ಮಾ ಮ್ಯಾಮ್ ಅವರು ಏನೊಂದು ಟ್ವೀಟ್ ಮಾಡಿದ್ದಾರೆ ಅಂದ್ರೆ, ವರ್ಕಿಂಗ್ ಆನ್ ಎ ಪಿಟಿಷನ್ ಫಾರ್ ಪ್ರೈವೇಟ್ ಪತ್ರಚಾರ್ ಸೆಕೆಂಡ್ ಕಂಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ವಿಲ್ ಸೀಕ್ ಜಸ್ಟಿಸ್ ಫಾರ್ ದಿ ಸ್ಟೂಡೆಂಟ್ಸ್ ಟು ಅಂತ ಹೇಳಿದ್ದಾರೆ। ನೋಡಿ, ಇಲ್ಲಿ ವರ್ಕಿಂಗ್ ಆನ್ ಎ ಪಿಟಿಷನ್ ಆಫ್ ಪ್ರೈವೇಟ್ ಪತ್ರಚಾರ್ ಸೆಕೆಂಡ್ ಕಂಪಾರ್ಟ್ಮೆಂಟ್ ಸ್ಟೂಡೆಂಟ್ಸು, ಇದ್ರಿಗೆ ಈಗ ಯಾವ ಒಂದು ಸ್ಟೂಡೆಂಟ್ಸ್ ಇದಾರೋ ರಿಪೀಟರ್ಸ್ ಆಗಿರ್ಬೋದು ಇಲ್ಲ ಪ್ರೈವೇಟ್ ಸ್ಟೂಡೆಂಟ್ಸ್ ಆಗಿರ್ಬೋದು ಇದ್ರ ಮೇಲೆ ಒಂದು ಪಿಟಿಷನ್ ಬಗ್ಗೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ। ಈಗ ಪ್ರೆಸೆಂಟ್ ಆಗಿ ನೋಡೋದಾದ್ರೆ 10th ಎಕ್ಸಾಮ್ಸ್ ಬಗ್ಗೆ ಯಾವುದೇ ಒಂದು ಇನ್ನೂ ಅಪ್ಡೇಟ್ ಕೊಟ್ಟಿಲ್ಲ। ಈಗ ಕೋರ್ಟಲ್ಲೆಲ್ಲ ಹಿಯರಿಂಗ್ ಆದಮೇಲೆ ಮ್ಯಾಮ್ ಕಡೆಯಿಂದ ಏನು ಅಪ್ಡೇಟ್ ಬರುತ್ತೆ ಅಂತ ಕಾದು ನೋಡಬೇಕು। ಮ್ಯಾಮ್ ಕಡೆಯಿಂದ ಏನೇ ಅಪ್ಡೇಟ್ ಬಂದರೂ ನಾನು ನಿಮಗೆ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ। ಮತ್ತು ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರು, ಅದರಿಂದ ನಾನು ಈಗ ವಿಡಿಯೋ ಮಾಡಿ ತಿಳಿಸಿದೆ। ಸಾಕಷ್ಟು ಜನ ಸ್ಟೂಡೆಂಟ್ಸ್ ಡೌಟ್ ಇದ್ದೇ ಇದೆ ಸುಪ್ರೀಂ ಕೋರ್ಟಲ್ಲಿ ಇವತ್ತು ಡಿಸಿಷನ್ನೇ ಇಲ್ಲ ಅಂತ ಕೇಳ್ತಿದ್ರು ಸಾಕಷ್ಟು ಜನ ಸ್ಟೂಡೆಂಟ್ಸು, ಅದ್ರಿಗೆ ಈ ವಿಡಿಯೋ ಮಾಡಿ ತಿಳಿಸಿದ್ದೀನಿ। ನೀವು ಪರೀಕ್ಷೆ ರದ್ದಾಗಬೇಕು, ನಮಗೆ ಪರೀಕ್ಷೆಗಿಂತ ನಮ್ಮ ಆರೋಗ್ಯನೇ ಮುಖ್ಯ ಅನ್ನೋರು ಒಂದು ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸಿ ಗೈಸ್। ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಜೊತೆ।